ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋ ಸಂದರ್ಭ ಒಗಳ ಬಗ್ಗೆ ಎಂಥವರು ಕೇಳೇ ಇರ್ತಾರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಸೊ ಇಲ್ಲಿ ನಿಮಗೆ ಯಾವುದೋ ಒಂದು ಕಂಪನಿ ಪಬ್ಲಿಕ್ ಲಿಸ್ಟ್ ಆಗ್ತಿದೆ ಅಂತ ಅಂದ್ರೆ ಇಟ್ಸ್ ಗೋಯಿಂಗ್ ಪಬ್ಲಿಕ್ ಅಂತ ಆದ್ರೆ ಆಗ ನಿಮಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಅಂತ ಗಳಿಗಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ತುಂಬಾ ಪ್ರಾಫಿಟಬಲ್ ಕಂಪನಿ ವಂಡರ್ಫುಲ್ ಬಿಸ್ನೆಸ್ ಮಾಡೆಲ್ ಇದೆ ಅಂತ ಆದ್ರೆ ಆ ಕಂಪನಿಯಲ್ಲಿ ನಾನೂ ಷೇರ್ದಾರನಾಗಬೇಕು ಅಂತ ಕಾಯ್ತಾ ಇರುವಂತಹ ದೊಡ್ಡದೊಂದು ಇನ್ವೆಸ್ಟರ್ಸ್ ನ ವರ್ಗ ಇರತ್ತೆ ಸೊ ಇಲ್ಲಿ ಈ ಐ ಪಿ ಓ ನಲ್ಲಿ ಚಾನ್ಸ್ ಸಿಗೋದಿದೆಯಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಒಂದು ಅದ್ಭುತ ಸ್ಟಾಕ್ ನಿಮಗೆ ಸಿಗುವ ಅವಕಾಶ ಆ ಕಾರಣಕ್ಕಾಗಿ ಐ ಪಿ ಓಗಳ ಬಗ್ಗೆ ಜನ ಬಹಳ ಜಾಗರೂಕರಾಗಿ ನೋಡ್ತಾ ಇರ್ತಾರೆ ಎಷ್ಟೋ ಬಾರಿ ಹೇಗಾಗುತ್ತೆ ಅಂತಂದ್ರೆ ನೀವು ಹಾಕೋ ಹಣ ನಿಮಗೆ ಉತ್ತಮ ರಿಟರ್ನ್ಸ್ ಅನ್ನು ಆ ತಕ್ಷಣಕ್ಕೆ ಕೊಟ್ಬಿಡಬಹುದು ಕಂಪನಿ ಬೆಳೀತಾ ಹೋದಂತೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ತಾ ಹೋದಂತೆ ನಿಮ್ಮ ಹಣ ಇನ್ನೂ ಬೆಳೀತಾ ಹೋಗುತ್ತೆ ಜಸ್ಟ್ ಇಮ್ಯಾಜಿನ್ ಇನ್ಫೋಸಿಸ್ ಲಿಸ್ಟ್ ಆದಾಗ ಪ್ರೈಸ್ ಏನಿತ್ತು ಈಗ ಪ್ರೈಸ್ ಏನಿದೆ ಇನ್ಫೋಸಿಸ್ ಲಿಸ್ಟ್ ಆದ ದಿನವೇ ನಾವು ಒಂದು ಹತ್ತು ಸಾವಿರ ಏನಾದರೂ ಹಾಕಿ ಅದನ್ನ ಇಲ್ಲಿವರೆಗೇನು ಬಿಟ್ಟಿದ್ದರೆ ಎಷ್ಟು ಸಂಪಾದನೆಯನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗಿರ್ತಿತ್ತು ಡಿವಿಡೆಂಡ್ಸು ಶೇರ್ ಸ್ಪ್ಲಿಟ್ಟು ಏನೇನೆಲ್ಲ ಅವಕಾಶಗಳಿದ್ದಾವೆ ಸೊ ಐ ಪಿ ಒ ಅನ್ನೋದು ಈ ಎಲ್ಲ ಅವಕಾಶಗಳಿಗೆ ಒಂದು ರಾಜಮಾರ್ಗ ಅನ್ನೋ ಹಾಗೆ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಎರಡ್ ಸಾವಿರದ ಇಪ್ಪತ್ತೊಂದರ ಒಗಳ ಎಕ್ಸಾಂಪಲ್ ಅನ್ನು ತಗೊಂಡು ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಕಳೆದ ವರ್ಷ ನಲವತ್ಮೂರು ಸಾವಿರದ ಇನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟರ್ಸ್ ಹಣವನ್ನ ಕಂಪನಿಗಳು ಐ ಪಿ ಕಲೆಕ್ಟ್ ಮಾಡಿಕೊಂಡಿವೆ ಅದರಲ್ಲಿ ಝೊಮ್ಯಾಟೊ ಪೇಟಿಎಂ ನೈಕಾ ನಜಾರಾ ಟೆಕ್ನಾಲಜೀಸ್ ಕಾರ್ ಟ್ರೇಡ್ ಎಂಥ ಕಂಪನಿಗಳು ಇದ್ವು ಸರಿನಾ ಈ ಕಂಪನಿಗಳ ರೇಟ್ ಈಗ ನೀವು ನೋಡಿದ್ರೆ ಅದು ಪೀಕ್ ವ್ಯಾಲ್ಯೂಯೇಷನ್ಸ್ ಏನಿತ್ತು ಅದರ ಅರ್ಧಕ್ಕೆ ಬಂದುಬಿಟ್ಟಿದ್ದಾವೆ ಅದರರ್ಥ ನಷ್ಟವನ್ನ ಅನುಭವಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಪೇಟಿಎಂ ಐಪಿಒ ಅಂತೂ ಬಹುದೊಡ್ಡ ಎಕ್ಸಾಂಪಲ್ ಆಗಿ ಎಲ್ಲರ ಮುಂದೆ ಇದೆ ಸೊ ಈ ಪೇಟಿಎಂ ಎಕ್ಸಾಂಪಲ್ ಅನ್ನ ಗಮನಿಸಿದಾಗ ಓವರ್ ಪ್ರೈಸಿಂಗ್ ಅನ್ನೋದು ಯಾಕೆ ಹಿಂಗ್ ಮಾಡ್ಬಿಟ್ರು ರಿಟೇಲ್ ಇನ್ವೆಸ್ಟರ್ಸ್ ನಷ್ಟಕ್ಕೆ ಗುರಿಯಾದ್ರು ಇದೇನಾಗಿತ್ತು ಯಾಕೆ ಓವರ್ ಪ್ರೈಸಿಂಗ್ ಆಯಿತು ಎಲ್ಲಿ ಮಿಸ್ಟೇಕ್ ಆಯಿತು ಈ ಬಗ್ಗೆ ಅನೇಕರು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅದೆಲ್ಲವನ್ನು ಗಮನಿಸಿದ ಸೆಬಿ ಯಾವ ಕಂಪನಿಗಳು ಐ ಪಿ ಓಗೆ ಹೋಗ್ತವೆ ಅವರು ಡಿಸ್ಕ್ಲೋಸ್ ಮಾಡುವಂತ ಏನು ಒಂದು ಸ್ಟ್ರಾಟಜಿ ಇರುತ್ತಲ್ಲ ಆಫರಿಂಗ್ ಪ್ರೈಸ್ ಅನ್ನ ಡಿಸೈಡ್ ಮಾಡುವ ಮೆಥಡಾಲಜಿಯಲ್ಲಿ ನಾನ್ ಟ್ರೆಡಿಷನಲ್ ಪರಾಮೀಟರ್ಸ್ ಅನ್ನು ಕೊಡಬೇಕು ಅಂತ ಕೇಳ್ತಾ ಇದೆ ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅನ್ನ ನೀವು ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಡ್ರಾಫ್ಟ್ ರೆಡ್ ಹ್ಯರಿಂಗ್ ಪ್ರಾಸ್ಪೆಕ್ಟಸ್ ಅನ್ನು ಗಮನಿಸಿದ್ರೆ ಅರ್ನಿಂಗ್ಸ್ ಪರ್ ಶೇರು ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ರಿಟರ್ನ್ ಆನ್ ನೆಟ್ ವರ್ತ್ ಇಂತಹ ಅಂಶಗಳನ್ನ ಡಿಸ್ಕ್ಲೋಸ್ ಮಾಡುವ ಪ್ರಯತ್ನವನ್ನ ಕಂಪನಿಗಳು ಮಾಡ್ತಾ ಬಂದಿವೆ ಆದ್ರೆ ಯಾವುದೋ ಒಂದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಚೆನ್ನಾಗಿಲ್ಲದೆ ಹೋದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿದ್ರೆ ಅಂಥವುಗಳನ್ನ ಅವರು ಸ್ಟಡಿ ಮಾಡೋದಕ್ಕೆ ಇಂಟರ್ನಲ್ ಮಾಹಿತಿ ಇರುತ್ತೆ ಅದು ಸಾಮಾನ್ಯ ಗ್ರಾಹಕನಿಗೆ ಸಿಗೋದಿಲ್ಲ ಯಾರೋ ಇನ್ವೆಸ್ಟರ್ ರಿಟೇಲ್ ಇನ್ವೆಸ್ಟರ್ ಇರ್ತಾನಲ್ವ ಅವನಿಗೆ ಆಕ್ಸೆಸಿಬಲ್ ಇರೋದಿಲ್ಲ ಆ ಇನ್ಫಾರ್ಮೇಶನ್ ಆ ಕಾರಣಕ್ಕೆ ಅವರು ಆ ವ್ಯಾಲ್ಯೂಯೇಷನ್ ಅನ್ನ ಜಡ್ಜ್ ಮಾಡೋದಕ್ಕಾಗದೆ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನೋದಿದೆ ಆ ಕಾರಣಕ್ಕಾಗಿ ಈಗ ಸೆಬಿ ಏನ್ ಕೇಳ್ತಾ ಇದೆ ಅಂತಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಯಾವ್ಯಾವು ಅನ್ನೋದ್ರ ಬಗ್ಗೆ ಡಿಫೈನ್ ಮಾಡಬೇಕು ಕಂಪನಿಗಳು ಈ ರಿಟರ್ನ್ ಆನ್ ನೆಟ್ವರ್ತು ಪ್ರೈಸ್ ಟು ಅರ್ನಿಂಗು ಅರ್ನಿಂಗ್ಸ್ ಪರ್ ಶೇರ್ ಇದೆಲ್ಲವನ್ನೂ ಕೊಡಿ ಇದರ ಜೊತೆಗೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಯಾವುದು ಏನಾದರೆ ಈ ಬಿಸ್ನೆಸ್ ನಿಲ್ಲುತ್ತೆ ಇಲ್ಲದೆ ಹೋದರೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನೀವು ಮಾಹಿತಿ ಕೊಡಬೇಕು ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪಾಸ್ಟ್ ಟ್ರಾನ್ಸಾಕ್ಷನ್ಸ್ ಈಗ ಯಾರೋ ಹೂಡಿಕೆ ಮಾಡಿರ್ತಾರೆ ಯಾರೋ ಹೂಡಿಕೆ ವಾಪಸ್ ತಕ್ಕೊಂಡಿರ್ತಾರೆ ಶೇರ್ಗಳ ವಿಚಾರದಲ್ಲಿನೋ ನಿರ್ಧಾರ ಆಗಿರುತ್ತೆ ಅವುಗಳ ವಿಚಾರದಲ್ಲಿನೂ ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ ಅಂಡ್ ಫಂಡ್ ರೇಸಿಂಗ್ ಹೇಗೆ ಮಾಡಿದೆ ಆ ಕಂಪನಿ ಅನ್ನೋದ್ರ ಬಗ್ಗೆನು ಮಾಹಿತಿ ಕೊಡಬೇಕಾಗುತ್ತೆ ಇದನ್ನ ಆಡಿಟರ್ಸು ಕ್ಲಾರಿಫೈ ಮಾಡಬೇಕು ಅಥವಾ ಅದನ್ನ ಅಥೆಂಟಿಕೇಟ್ ಮಾಡಬೇಕು ಅದನ್ನ ವ್ಯಾಲಿಡೇಟ್ ಮಾಡಬೇಕು ಅಂತ ಸೆಬಿ ಕೇಳ್ತಾ ಇದೆ ಅದರರ್ಥ ಸ್ಟ್ಯಾಟ್ಯುಟರಿ ಆಡಿಟರ್ಸ್ ಏನಿರ್ತಾರೆ ಅವರುಗಳು ಈ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅನ್ನ ಗಮನಿಸಿ ಎಸ್ ಈ ಕಂಪನಿ ಹೇಳ್ತಿರೋ ಹಾಗೆ ಇಂಥ ಗಳ ಆಧಾರದ ಮೇರೆಗೆ ಇಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ದೃಢೀಕರಿಸೋಕೆ ಪ್ರಮಾಣೀಕರಿಸೋದಕ್ಕೆ ಸಾಧ್ಯಾನ ಅನ್ನೋದರ ಬಗ್ಗೆ ಆಲೋಚನೆಯಲ್ಲಿ ಈಗ ಸೆಬಿ ತೊಡಗಿದೆ ಈ ವಿಚಾರದ ಬಗ್ಗೆ ಫೆಬ್ರವರಿ ಹದಿನೆಂಟನೇ ತಾರೀಕು ಸೆಬಿ ಒಂದು ಕನ್ಸಲ್ಟೇಷನ್ ಪೇಪರ್ ಅನ್ನ ಇಶ್ಯೂ ಮಾಡಿತು ಅದರ ಮುಖ್ಯ ಉದ್ದೇಶ ಬೇಸಿಸ್ ಆಫ್ ಇಶ್ಯೂ ಪ್ರೈಸ್ ನ ಕುರಿತಾಗಿ ಕೆಲ ಡಿಸ್ಕ್ಲೋಜರ್ಸ್ ಅನ್ನು ಕಂಪನಿ ಮಾಡಬೇಕು ಅದಕ್ಕೆ ಕೆಲ ನಿಯಮಗಳಿರಬೇಕು ಅನ್ನೋದ್ರ ಬಗ್ಗೆ ಕಂಪನಿಗಳಿಗೆ ತಿಳಿ ಹೇಳುವಂತಹ ಅಥವಾ ಕಂಪನಿಗಳಿಂದ ಎಕ್ಸ್ಪೆಕ್ಟ್ ಮಾಡುವ ವಿಚಾರವಾಗಿ ಅವರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಸೆಬಿ ಮಾಡಿದೆ ಈಗ ನಾವು ಈ ಪೇಟಿಎಂ ವಿಚಾರವಾಗಿ ಏನೇನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಆಕ್ಚುಲಿ ಉದಯ್ ಕೋಟಕ್ ಅವರನ್ನ ಅಡ್ರೆಸ್ ಮಾಡಿ ಹರ್ಷದ್ ಶಾ ಅನ್ನೋ ಒಬ್ರು ಸಿ ಎ ಟ್ವೀಟ್ ಮಾಡಿದ್ರು ನೋಡಿ ಪೇ ಅಲ್ಲಿ ರಾಂಗ್ ಪ್ರೈಸಿಂಗ್ ಏನಾಗಿದೆ ಪೇಟಿಎಂ ಐ ಪಿ ಓ ನಲ್ಲಿ ಅದರ ರೆಸ್ಪಾನ್ಸಿಬಿಲಿಟಿಯನ್ನ ನೀವ್ ತಗೋಬೇಕು ನೀವ್ ತಗೊಂಡು ಏನೇನು ಲಾಸಸ್ ಆಗಿದೆ ಅದನ್ನ ಕಾಂಪೆನ್ಸೇಟ್ ಮಾಡಬೇಕು ಅಂತ ಅವರು ಟ್ವೀಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಉದಯ್ ಕೋಟಕ್ ಅವರು ರಿಟ್ವೀಟ್ ಮಾಡಿ ಹೇಳಿದ್ರು ರಿಪ್ಲೈ ಮಾಡಿದ್ರು ನೀವು ನಿಮ್ಮ ಫ್ಯಾಕ್ಟ್ ಅನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ನಾವು ಲೀಡ್ ಮ್ಯಾನೇಜ್ ಮಾಡಲಿಲ್ಲ ಪೇಟಿಎಂ ಐ ಪಿ ಓದ ಲೀಡ್ ಮ್ಯಾನೇಜ್ ನಾವ್ ಮಾಡಿದ್ದಲ್ಲ ಆಕ್ಚುಲಿ ನಾವು ಮಾಡಿದ್ದು ಝೊಮ್ಯಾಟೊ ನೈಕಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ರು ಆ ಬಳಿಕ ಹರ್ಷದ್ ಶಾ ಅವರು ರಿಪ್ಲೈ ಮಾಡಿದ್ರು ಅದಕ್ಕೂ ಸಹ ಸಾರಿ ಬಟ್ ಈ ವಿಚಾರದಲ್ಲಿ ಯಾರು ರೆಸ್ಪಾನ್ಸಿಬಲ್ ಪೊಸಿಷನ್ ಇದ್ದಾರೆ ಲೀಡ್ ಮ್ಯಾನೇಜ್ ಮಾಡಿದವರು ಯಾರಿದ್ದಾರೆ ಅವರಿಗೆ ಈ ವಿಚಾರ ತಿಳಿಸೋ ಹಾಗೆ ನೀವು ಮಾಡಿ ಮಾಡಿ ಯಾಕೆ ಓವರ್ ವ್ಯಾಲ್ಯೂಯೇಷನ್ ಆಯಿತು ಇದರಿಂದ ಎಷ್ಟು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ರು ಹಾಗಾದ್ರೆ ಎಷ್ಟು ಸಮಸ್ಯೆ ಆಗಿತ್ತು ಎಷ್ಟು ಲಾಸ್ ಆಗಿತ್ತು ಪೇಟಿಎಂ ಐ ಪಿ ಓದ ಓವರ್ ವ್ಯಾಲ್ಯೂಯೇಷನ್ನಿಂದ ಆಕ್ಚುಯಲಿ ಪೇಟಿಎಂನ ಶೇರ್ಗಳು ಏನು ಅವರ ಆಫರಿಂಗ್ ಪ್ರೈಸ್ ಏನಿತ್ತು ಅದರ ಇಪ್ಪತ್ತೇಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ನಷ್ಟು ಕುಸಿತು ಡೆಬ್ಯೂ ಆದ ದಿನ ಆಲ್ಮೋಸ್ಟ್ ನಿಮಗೆ ಸಾವಿರದ ಐನೂರ ರೂಪಾಯಿಗೆ ಬಂದ್ಬಿಡ್ತದೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಅದು ಲಿಸ್ಟ್ ಆಗಿತ್ತು ಸೊ ಇದರಿಂದ ಪೇಟಿಎಂ ಐಪಿಒ ಒನ್ ಆಫ್ ದ ಲಾರ್ಜೆಸ್ಟ್ ಐ ಪಿ ಇಂದ ರಿಟೇಲ್ ಇನ್ವೆಸ್ಟರ್ಸ್ನ ಹಣ ಮೂವತ್ತೆಂಟು ಸಾವಿರ ಕೋಟಿ ನಷ್ಟ ಆಯಿತು ಬಿಕಾಸ್ ಆಫ್ ಓವರ್ ವ್ಯಾಲ್ಯೂಯೇಷನ್ ಮುಂದುವರೆದು ಇದರ ಬಗ್ಗೆ ಸುಚೇತ ದಲಾಲ್ ಅವರು ಸಹ ಟ್ವೀಟ್ ಮಾಡಿದ್ರು ದ ಮೈನ್ಯೂಟ್ ಸ್ಟಾಕ್ ಇಂಡಿಸಸ್ ಫಾಲ್ ನ್ಯೂ ಟ್ರೇಡರ್ಸ್ ವಾಂಟ್ ರಿಟರ್ನ್ ಟು ಕಂಟ್ರೋಲ್ ಓವರ್ ಕ್ಯಾಪಿಟಲ್ ಇಶ್ಯೂಸ್ ಡೆಡ್ ಥರ್ಟಿ ಇಯರ್ಸ್ ಅಗೋ ಅಂದ್ರೆ ಈ ಹಿಂದೆ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್ ಅಂತ ಒಂದು ಸಂಸ್ಥೆ ಇತ್ತು ಆ ಸಂಸ್ಥೆ ಈ ವ್ಯಾಲ್ಯೂಯೇಷನ್ ವಿಚಾರದಲ್ಲಿ ಕೆಲ ನಿರ್ ನಿರ್ಣಯಗಳನ್ನು ಕೈಗೊಳ್ತಾ ಇತ್ತು ಅದನ್ನ ಪಕ್ಕಕ್ಕಿಟ್ಟು ಸೆಬಿ ಯಾವಾಗ ಜಾರಿಗೆ ಬಂತೋ ಆ ಜರ್ನಿಯಲ್ಲಿ ನಿಮಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥವಾ ವ್ಯಾಲ್ಯೂಯೇಷನ್ ರಿಲೇಟೆಡ್ ಏನೋ ಕ್ರಾಸ್ ಚೆಕ್ ಮಾಡುವಂಥದ್ದು ಏನ್ ಮೆಕ್ಯಾನಿಸಮ್ ಅನ್ನು ತರೋದಕ್ಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಅದರ ಜೊತೆಗೆ ಪೇಟಿಎಂ ಐ ನ ಡಿಕ್ಲೇರ್ ಸ್ಕ್ಯಾಮ್ ಅಂತೆಲ್ಲ ಅವರು ಪ್ರಸ್ತಾಪ ಮಾಡಿದ್ರು ಅಂದ್ರೆ ಆ ಮಟ್ಟಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ಅವರು ಪ್ರಸ್ತಾಪ ಮಾಡಿದ್ರು ಈ ಎಲ್ಲ ಕಾರಣಗಳಿಗಾಗಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅನ್ನ ಐ ಪಿ ಓಗೆ ಹೋಗುವಂತಹ ಕಂಪನಿಗಳು ಜಾರಿಗೆ ತರಬೇಕು ಅಂತ ಕೇಳ್ತಿವೆ ಸೊ ನೀವು ಡ್ರಾಫ್ಟ್ ರೆಡ್ಹರಿಂಗ್ ಪ್ರಾಸ್ಪೆಕ್ಟಸ್ ಅನ್ನ ಗಮನಿಸಿ ಆ ಕಂಪನಿ ಏನ್ ಹೇಳಿದೆ ಅನ್ನೋದನ್ನ ಕೇಳಿಕೊಂಡು ಅವರು ಹೇಳಿದ್ದೇ ವೇದವಾಕ್ಯ ಅಂತ ಮುಂದೆ ಹೋಗುವಂತ ಪರಿಸ್ಥಿತಿ ಮುಂದೆ ಬರೋದಿಲ್ಲ ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಆಡಿಟರ್ಸ್ ಇವ್ಯಾಲ್ಯೂಯೇಟ್ ಮಾಡುವಂತಹ ವ್ಯಾಲಿಡೇಟ್ ಮಾಡುವಂತಹ ನಾನ್ ಟ್ರೆಡಿಷನಲ್ ಪ್ಯಾರಾಮೀಟರ್ ಗಳನ್ನ ಗಮನಿಸಿ ನೀವು ಮುಂದುವರಿಯೋದಕ್ಕೆ ಅವಕಾಶ ಸಿಗುತ್ತೆ ಯಾವುದೋ ಒಂದು ಕಂಪನಿಯ ಬಿಸ್ನೆಸ್ ಮಾಡಲು ಲಾಸ್ ಮೇಕಿಂಗ್ ಆಗಿದ್ರೆ ಆಕ್ಚುಲಿ ನೀವು ಗಮನಿಸಿದ್ರೆ ಅದು ಈ ಹಿಂದಿನ ಮೂರು ವರ್ಷದಲ್ಲಿ ಲಾಸ್ ಮಾಡ್ಕೊಂಡು ಬಂದಿತ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಅಂಡ್ ಮೋರ್ ಓವರ್ ಪೇಟಿಎಂ ಐಪಿಒ ಅಂತ ಬಂದಾಗ ಲಾರ್ಜೆಸ್ಟ್ ಐಪಿಒ ಅನ್ನೋದು ನಿಜ ಆದ್ರೆ ಜನರು ಆಕ್ಚುಯಲಿ ಗ್ಯಾಂಬಲ್ ಮಾಡಿದಂತಹ ಫೀಲ್ ಅನ್ನ ಆ ಬಳಿಕ ಅನುಭವಿಸಿರುವ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಸೊ ಈ ಎಲ್ಲ ಕಾರಣಗಳಿಗಾಗಿ ಮುಂದಿನ ದಿನಗಳಲ್ಲಿ ಸೆಬೆಯ ಆಲೋಚನೆ ಜಾರಿಗೆ ಬಂದಿದ್ದೆ ಆದ್ರೆ ಈ ಎಲ್ಲ ಅಂಶಗಳು ಹೂಡಿಕೆದಾರನಿಗೆ ಸಿಗುತ್ತೆ ಆದ್ರೆ ನಾವು ಕಂಪನಿಯ ದೃಷ್ಟಿಕೋನದಿಂದ ನೋಡಿದ್ರು ಅವರು ಐಪಿಒ ಲಿಸ್ಟಿಂಗ್ ಗೆ ಹೋಗೋದೇ ಕಷ್ಟ ಆಗ್ಬಿಡಬಹುದಾ ಈಗ ಎಲ್ ಐ ಸಿ ಐ ಪಿ ಒ ಇರ್ಬೋದು ಬೇರೆ ಬೇರೆ ಈಜಿ ಅಂತೆ ಬೇರೆ ಬೇರೆ ಕಂಪನಿಗಳು ಐಪಿಒಗಳ ಬಗ್ಗೆ ಯೋಚನೆ ಮಾಡ್ತಾ ಇವೆ ಸೊ ಇಂಥ ಕಂಪನಿಗಳು ಐಪಿಒಗೆ ಮುಂದುವರಿತವ ಧೈರ್ಯವಾಗಿ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಬೇಕಾಗುತ್ತೆ ಅಷ್ಟು ಸುಲಭ ಇರೋದಿಲ್ಲ ಬಿಸ್ನೆಸ್ ಮಾಡೋರಿಗೆ ಅನ್ನೋದ್ರ ಬಗ್ಗೆನೂ ಕಂಪನಿಯ ಮ್ಯಾನೇಜರ್ಸ್ ಎಲ್ಲ ಅವರ ಮನದಾಳವನ್ನ ಹಂಚ್ಕೊಂಡಿರೋದಿದೆ ಸೊ ಇದೆಲ್ಲವನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ಅಲ್ಟಿಮೇಟ್ಲಿ ಬ್ಯಾಕ್ಅಪ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಬೇಕಾಗತ್ತೆ ಕಂಪನಿಗಳು ಆಡಿಟರ್ಸ್ ಅದನ್ನ ವೆರಿಫೈ ಮಾಡಬೇಕಾಗತ್ತೆ ಸೆಬಿ ಪ್ರೈಸಿಂಗ್ ಮೆಕ್ಯಾನಿಸಮ್ ಅನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇಂಥ ಮಾಹಿತಿಯನ್ನ ಕೊಡಿ ಅಂತ ಕೇಳಿದೆ ಆಕ್ಚುಲಿ ಇದನ್ನ ರೆಗ್ಯುಲೇಟ್ ಮಾಡೋದು ಸ್ವಲ್ಪ ಕಷ್ಟ ಇದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಹೆಚ್ಚೆ ಮಾಡುತ್ತೆ ಅನ್ನೋದ್ರ ಬಗ್ಗೆನು ಪ್ರಸ್ತಾಪ ಮಾಡೋದಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂ ಅಂತ ಇತ್ತು ಅವರು ಅಪ್ರೂವ್ ಮಾಡ್ತಾ ಇದ್ರು ಯಾವುದೋ ಒಂದು ಕಂಪನಿ ಪ್ರಪೋಸಲ್ ಕೊಟ್ಟರೆ ಅದನ್ನ ಅಪ್ರೂವ್ ಮಾಡ್ತಾ ಇದ್ರು ಅದು ಟೇಕನ್ ಕೇರ್ ಆಗ್ತಾ ಇತ್ತು ಆದರೆ ಈಗ ಆ ಥರದ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಪ್ರಿಫರೆನ್ಷಿಯಲ್ ಇಶ್ಯೂಸ್ ಆಫ್ ಶೇರ್ ಅಂತೆಲ್ಲ ಇತ್ತಲ್ಲ ಅದನ್ನೆಲ್ಲ ಬಳಸ್ಕೊಂಡು ಬೇಕಾದವರಿಗೆ ಲಾಭವನ್ನ ಮಾಡೋದು ಡಿಸ್ಕೌಂಟ್ ರೇಟಲ್ಲಿ ಶೇರ್ಗಳನ್ನು ಕೊಡೋದು ಅದರ ಭಾರವನ್ನು ಹೂಡಿಕೆದಾರರ ಮೇಲೆ ಹಾಕೋದು ಈ ಥರದ್ದೆಲ್ಲ ಪ್ರಾಕ್ಟೀಸಸ್ ಜಾರಿಗೆ ಬಂದ್ಬಿಟ್ಟಿತ್ತು ಅದೇ ಕಾರಣಕ್ಕೆ ಇನ್ವೆಸ್ಟರ್ ಪ್ರೊಟೆಕ್ಷನ್ ಗೈಡ್ಲೈನ್ಸ್ ಅಂತಾನೆ ಸೆಬಿ ಜಾರಿಗೆ ತಂದು ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ ಸೊ ಮುಂದಿನ ದಿನಗಳಲ್ಲಿ ಮೇ ಬಿ ನಾನ್ ಟ್ರೆಡಿಷನಲ್ ಪ್ಯಾರಾಮೀಟರ್ಸ್ ಆಚೆ ಬಂದಾಗ ಮೇ ಬಿ ಅವರು ಏನ್ ವ್ಯಾಲ್ಯೂಯೇಷನ್ ಕೊಟ್ಟಿರ್ತಾರೆ ಇದು ಸರಿನಾ ಅಲ್ವಾ ಅಂತ ನಿರ್ಧಾರ ತಗೊಂಡು ಹೂಡಿಕೆದಾರರು ಅವರ ಹಣವನ್ನು ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಅನ್ನ ಕೈಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಹೇಗೆ ಸೆಬಿ ಜಾರಿಗೆ ತರುತ್ತೆ ಹೇಗೆ ಪ್ರಾಬ್ಲಮ್ಸ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ನೀವು ಈ ತರದ ಹೂಡಿಕೆ ರಿಲೇಟೆಡ್ ಮಾಹಿತಿ ತಿಳ್ಕೊಳ್ಬೇಕು ಬಿಸ್ನೆಸ್ ಮಾಡಬೇಕು ಅಥವಾ ಕೃಷಿಯಲ್ಲಿ ಮುಂದುವರಿಬೇಕು ಅಂತಿದ್ರೆ ಗೆದ್ದವರು ಕಲಿಸಿಕೊಟ್ಟಿರುವ ಐವತ್ತಕ್ಕೂ ಹೆಚ್ಚು ಕೋರ್ಸ್ಗಳು ಇಂಡಿಯನ್ ಮನಿ ಆಫ್ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಕನಸಿನ ಹಾದಿಯಲ್ಲಿ ಸಾಗಿ ಗೆದ್ದವರ ಮಾರ್ಗದರ್ಶನದಲ್ಲಿ ನೀವು ಗೆಲ್ಲಿ ಆಲ್ ದ ವೆರಿ ಬೆಸ್ಟ್